ನಮಸ್ತೆ ಸ್ನೇಹಿತರೆ, ಸಾಮಾನ್ಯವಾಗಿ ನಿಂಬೆ ಹಣ್ಣನ್ನು ಜ್ಯೂಸ್, ಟೀ, ರಸಂ ಹೀಗೆ ವಿವಿಧ ಖಾದ್ಯಗಳಿಗೆ ತಯಾರಿಸುತ್ತೇವೆ. ಇದಕ್ಕಾಗಿ ನಾವು ನಿಂಬೆ ರಸವನ್ನು ಹಿಂಡಿಕೊಂಡು ಸಿಪ್ಪೆಯನ್ನು ಕಸದ ಬುಟ್ಟಿಗೆ ಎಸೆಯುತ್ತೇವೆ. ಆದರೆ ನಿಂಬೆ ಹಣ್ಣಿನ ಸಿಪ್ಪೆ ಕೂಡ ನಾನಾ ರೀತಿಯಲ್ಲಿ ಪ್ರಯೋಜನಕ್ಕೆ ಬರುತ್ತದೆ, ಇದು ನಿಮಗೆ ತಿಳಿದಿದೆಯಾ? ಹಾಗಿದ್ರೆ ಈಗಲೇ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ನಿಮಗೆ ಕೂಡ ತಿಳಿಯುತ್ತೆ. ಒಂದೇ ಬಾರಿಗೆ ಸಾಕಷ್ಟು ಸಿಪ್ಪೆಗಳನ್ನು ಸಂಗ್ರಹಿಸಿದರೆ ಉಪ್ಪಿನಕಾಯಿಗಳನ್ನು ತಯಾರಿಸಬಹುದು. ಕೇವಲ ಒಂದೆರಡು ಸಿಪ್ಪೆ ಇದ್ದರೂ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸಬಹುದು. ನಿಂಬೆ ಹಣ್ಣುಗಳನ್ನು ನೈಸರ್ಗಿಕವಾಗಿ ಆಮ್ಲೀಯವಾಗಿರುತ್ತವೆ ಮತ್ತು ಸೌಮ್ಯವಾದ ಪರಿಮಳವನ್ನು ಹೊಂದುತ್ತವೆ. ಆದ್ದರಿಂದ ನಿಮ್ಮ ಮನೆ ಭಕ್ಷ್ಯಗಳನ್ನು ಇತ್ಯಾದಿಗಳನ್ನು ಸ್ವಚ್ಛಗೊಳಿಸಲು ನಿಂಬೆ ಸಿಪ್ಪೆಯನ್ನು ಬಳಸಬಹುದು. ನಿಂಬೆ ರಸ ಮತ್ತು ಅದರ ಸಿಪ್ಪೆ ಎರಡು ನೈಸರ್ಗಿಕ ಕ್ಲೆನ್ಸರ್ ಆಗಿ ಕೆಲಸ ಮಾಡಬಹುದು. ಇದು ಸೂಕ್ಷ್ಮಜೀವಿಗಳನ್ನು ಅದ್ಭುತವಾಗಿ ತೆಗೆದುಹಾಕುತ್ತದೆ. ಇದರ ಆಮ್ಲೀಯ ಗುಣವು ಗ್ರೀಸ್ ಮತ್ತು ಗ್ರೀಮ್ ಅನ್ನು ತೆಗೆದುಹಾಕುತ್ತದೆ. ಪಾತ್ರೆ ತೊಳೆಯಲು ನಾವು ನೇರವಾಗಿಯೂ ನಿಂಬೆ ಸಿಪ್ಪೆಯನ್ನು ಬಳಸಬಹುದು. ಸಾಬೂನು ಅಥವಾ ಮತ್ತು ಅಡಿಗೆ ಸೋಡವನ್ನು ಕೃತಕ ಉತ್ಪನ್ನಗಳಿಗಿಂತ ನೈಸರ್ಗಿಕ ನಿಂಬೆ ಉತ್ತಮವಾಗಿದೆ ಮತ್ತು ಉತ್ತಮ ಫಲಿತಾಂಶಕ್ಕೆ ಉಪ್ಪು ಮತ್ತು ನಿಂಬೆಯೊಂದಿಗೆ ಸ್ವಚ್ಛಗೊಳಿಸಬಹುದು. ಈಗ ಇದನ್ನು ಹೇಗೆ ಬಳಸಬಹುದು ಎಂದು ನೋಡೋಣ. ಕಟ್ಟಿಂಗ್ ಬೋರ್ಡ್ ನಲ್ಲಿ ನಾವು ತರಕಾರಿಗಳನ್ನು ಕತ್ತರಿಸಲು ಬಳಸುವ ಕಟ್ಟಿಂಗ್ ಬೋರ್ಡ್ಗಳನ್ನು ಸ್ವಚ್ಛಗೊಳಿಸಲು ನಿಂಬೆ ಸಿಪ್ಪೆಯನ್ನು ಬಳಸಬಹುದು. ಇದು ನೈಸರ್ಗಿಕವಾಗಿ ನಂಜು ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಪಾತ್ರೆಗಳಿಗೆ ಹೊಳಪು. ನಾವು ಪಾತ್ರೆ ತೊಳೆಯುವ ತೊಟ್ಟಿ ಅಥವಾ ಟಬ್, ಮುಖ ತೊಳೆಯುವ ತೊಟ್ಟಿ ಟಬ್, ಸಿಂಕ್ ಇತ್ಯಾದಿಗಳನ್ನು ನಿಂಬೆ ಸಿಪ್ಪೆಯನ್ನು ರುಬ್ಬಿ ಸ್ವಚ್ಛಗೊಳಿಸಬಹುದು. ಇದರಿಂದ ಅವು ಹೊಸದರಂತೆ ಹೊಳೆಯುತ್ತದೆ. ಮೈಕ್ರೋವೇವ್ ಓವನ್ ಗಲೀಜು ಅಥವಾ ಕೊಳಕಾಗಬಹುದು. ನೀವು ನಿಂಬೆ ಸಿಪ್ಪೆಗಳೊಂದಿಗೆ ಬೌಲನ್ನು ಬಿಸಿ ಮಾಡಿದರೆ ಅವು ಆವಿಯಾಗುತ್ತವೆ ಮತ್ತು ಮೈಕ್ರೋ ಓವನ್ ಉದ್ದಕ್ಕೂ ಹರಡುತ್ತವೆ. ಅದಾದ ನಂತರ ಅದನ್ನು ಸ್ವಚ್ಛಗೊಳಿಸಬಹುದು. ತಾಮ್ರದ ಪಾತ್ರೆ. ಬಹುತೇಕ ಮನೆಗಳಲ್ಲಿ ಜನ ತಾಮ್ರದ ಪಾತ್ರೆಗಳನ್ನು ನೀರು ಕುಡಿಯಲು ಅಭ್ಯಾಸಗಳೊಂದಿರುತ್ತಾರೆ. ಕೆಲವರು ಅದರಲ್ಲಿ ಆಹಾರವನ್ನು ಸೇವಿಸುತ್ತಾರೆ ಮತ್ತು ಅದನ್ನು ಬಳಸುತ್ತಾರೆ. ಇಂತಹ ಪಾತ್ರೆಗಳನ್ನು ನಿಂಬೆ ಸಿಪ್ಪೆಯಿಂದ ಸ್ವಚ್ಛಗೊಳಿಸಬಹುದು. ಚಹಾ ಮತ್ತು ಕಾಫಿ ಪಾತ್ರೆಗಳು. ಸಾಮಾನ್ಯವಾಗಿ ನಾವು ಚಹಾ ಮತ್ತು ಕಾಫಿ ತಯಾರಿಸಲು ಬಳಸುವ ಪಾತ್ರೆಗಳು ಕಲೆ ಮತ್ತು ಕೊಳಕಿನಿಂದ ಕೂಡಿರುತ್ತದೆ. ಇಂತಹ ವೇಳೆ ಪಾತ್ರೆಗಳನ್ನು ನಿಂಬೆ ಸಿಪ್ಪೆಯಿಂದ ಶುಚಿಗೊಳಿಸುವುದರಿಂದ ಅವು ಫಳಫಳನೆ ಹೊಳೆಯುತ್ತವೆ. ಸ್ನೇಹಿತರೆ, ಈ ದಿನದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.